ಆತ್ಮೀಯ ಗುರುಗಳೇ ಗುರುಮಾತೆಯರೇ ತಮಗೆಲ್ಲ ತಿಪ್ಪಾನಾಯಕ್ ಮಾಡುವ ನಮಸ್ಕಾರಗಳು ತಾವೆಲ್ಲ ದೀಕ್ಷಾ ಆ್ಯಪನ್ನ ಇವತ್ತು ಓಪನ್ ಮಾಡಿ ನೋಡಿದ ಕೂಡಲೇ ತಮಗೆ ಗೊತ್ತಾಗಿರ್ತದೆ ತಾವು ಆಟೋಮೆಟಿಕ್ಕಾಗಿ ಲಾಗೌಟ್ ಆಗಿಬಿಟ್ಟಿದ್ದೀರಿ ಹೇಳಿ ಸೊ ತಾವೇನೂ ಮಾಡದೇ ಇದ್ದರು ತಾನಾಗೇ ಲಾಗೌಟ್ ಆಗಿದೆ ಯಾರೂ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ದಯವಿಟ್ಟು ಈ ಒಂದು ವಿಧಾನವನ್ನು ಅಂದರೆ ನಾನೀಗ ಚರ್ಚೆ ಮಾಡ್ತಿರುವಂತಹ ವಿಧಾನವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಪ್ರತಿಯೊಂದು ಹಂತವನ್ನು ಕೂಡ ತಾವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಕೂಡ ಸುಲಭವಾಗಿ ಲಾಗಿನ್ ಆಗ್ಬೋದು ಸೊ ತಾವೇನು ಮಾಡ್ತೀರಿ ಅಂತಂದರೆ ಈ ರೀತಿ ದೀಕ್ಷಾ ಆ್ಯಪನ್ನು ಓಪನ್ ಮಾಡ್ತೀರಿ ಎಸ್ ಸೊ ದೀಕ್ಷಾ ಆ್ಯಪ್ ಓಪನ್ ಆಗಿದೆ ಇಲ್ಲಿ ತಮಗೆ ಪ್ರೊಫೈಲ್ ಅಂತ ಕಾಣಿಸ್ತಾ ಇದೆ ಪ್ರೊಫೈಲನ್ನು ತಾವು ಕ್ಲಿಕ್ ಮಾಡ್ತೀರಿ ಈ ರೀತಿಯಾಗಿರುವಂತಹ ಗೆಸ್ಟ್ ಆಗಿಬಿಟ್ಟಿದ್ದೀರಿ ತಾವು ಅಂದರೆ ಮುಂಚೆ ಎಲ್ಲ ಹೆಸರು ಮತ್ತು ನಿಮ್ಮ ನಮ್ಮ ಹೆಸರಿನ ಮೊದಲನೇ ಅಕ್ಷರದ ಮೇಲೆ ಗ್ರೀನ್ ಟಿಕ್ ಬರ್ತಾ ಇತ್ತು ಆದರೆ ಈಗ ನಾವು ಗೆಸ್ಟ್ ಆಗಿಬಿಟ್ಟಿದ್ದೀವಿ ಹೀಗೆ ಇರುವಂತಹ ಪ್ರೊಫೈಲಲ್ಲಿ ನಾವು ತರಬೇತಿಯನ್ನು ಮುಂದುವರಿಸಿದ್ರು ಕೂಡ ಅದು ದಾಖಲಾ ದಾಖಲಾಗೋದಿಲ್ಲ ಆ ಕಾರಣಕ್ಕೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ತಮಗೆ ಕಾಣಿಸ್ತಿರುವಂತಹ ಲಾಗಿನ್ ಅಂತಿದೆ ಅಂದರೆ ಎಲ್ಲಿದೆ ಈ ಲಾಗಿನ್ನು ಈ ರೀತಿ ಗೆಸ್ಟ್ ಅಂತಿರೋದನ್ನು ಸ್ವಲ್ಪ ಮೇಲಕ್ಕೆ ಸರಿಸಿದ್ರಿ ಅಂತಂದರೆ ಇಲ್ಲಿ ಲಾಗಿನ್ ಅಂತಿದೆ ಈ ಲಾಗಿನ್ ಅನ್ನೋದನ್ನು ನಾನು ಈಗ ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ಎಸ್ ಸೊ ಲಾಗಿನ್ ಅನ್ನೋದನ್ನು ಕ್ಲಿಕ್ ಮಾಡಿದಿರಾ ಅಂತಂದರೆ ಇಲ್ಲಿ ನೋಡಿರಿ ದಯವಿಟ್ಟು ಗಮನಿಸಿ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮನ್ನು ನಾವು ಮೊದಲನೇ ಆದ್ಯತೆಯಾಗಿ ಲಾಗಿನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಓಕೆ ಸೊ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮನ್ನು ನಾವೀಗ ಪ್ರಯತ್ನ ಮಾಡಿ ನೋಡೋಣ ಹೀಗೆ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಅನ್ನೋದನ್ನು ನಾನು ಕ್ಲಿಕ್ ಮಾಡಿದೆ ಅಂತಂದರೆ ದಯವಿಟ್ಟು ಗಮನಿಸಿ ಈ ಬ್ಯಾಕ್ಗ್ರೌಂಡು ಕೂಡ ಒಂದು ಬೇರೆದೇ ಆಗಿರುವಂತಹ ಬಣ್ಣವನ್ನು ಹೊಂದಿದೆ ಆ ಕಾರಣಕ್ಕೆ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸು ಬದಲಾಗಿದೆ ದೀಕ್ಷಾದ್ದು ಆ ಕಾರಣಕ್ಕೆ ಇಲ್ಲಿ ಕರ್ನಾಟಕ ಅಂತ ಸ್ಟೇಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಸಬ್ಮಿಟ್ ಅಂತ ಕೊಟ್ಟೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸರ್ವಿಸ್ ಈಸ್ ಅವೈಲೇಬಲ್ ಅಂತ ಬರ್ತಾ ಇದೆ ಸೊ ಒಂದು ವೇಳೆ ಸರ್ವಿಸ್ ಈಸ್ ಅವೈಲೇಬಲ್ ಅಂತ ತಮ್ಮ ಮೊಬೈಲ್ಗಳಲ್ಲೂ ಕೂಡ ಬಂತು ಅಂತಂದರೆ ಆಗೂ ಕೂಡ ತಾವು ಯಾರೂ ವರಿ ಮಾಡ್ಕೊಳ್ಳುವಂತಹ ಅಗತ್ಯ ಇಲ್ಲ ದಯವಿಟ್ಟು ಏನು ಮಾಡ್ರಿ ಹಿಂದಕ್ಕೆ ಬಂದುಬಿಡ್ರಿ ಬ್ಯಾಕ್ ಬ್ಯಾಕ್ ಕೊಡ್ರಿ ಮತ್ತೊಂದು ಸಲ ಬ್ಯಾಕ್ ಕೊಡ್ರಿ ಎಸ್ ಸೊ ಇಲ್ಲಿ ದಯವಿಟ್ಟು ಇಲ್ಲಿ ಎಂಟರ್ ಇವ್ರ ಮೊಬೈಲ್ ನಂಬರ್ ಅಂತಿದೆ ಇಲ್ಲಿ ಪಾಸ್ವರ್ಡ್ ಅಂತಿದೆ ಸೊ ಇಲ್ಲಿ ನಾವೀಗ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮನ್ನು ಪ್ರಯತ್ನ ಮಾಡಿದಾಗ ಅದು ಆಗಿಲ್ಲ ಮತ್ತು ಸೈನ್ ಇನ್ ವಿತ್ ಗೂಗಲ್ ಅನ್ನೋದನ್ನು ಮಾಡಬಾರ್ದು ಈಗ ಸದ್ಯಕ್ಕೆ ಆ ಕಾರಣಕ್ಕೆ ನಾವೀಗೇನು ಮಾಡಬೇಕಾಗಿದ್ದರೆ ಈ ಫರ್ಗಟ್ ಪಾಸ್ವರ್ಡ್ ಅಂತಿದೆ ನೋಡಿ ಈ ಫರ್ಗಟ್ ಪಾಸ್ವರ್ಡ್ ಅನ್ನೋದನ್ನು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಫರ್ಗಟ್ ಪಾಸ್ವರ್ಡ್ ಅನ್ನೋದನ್ನು ನಾವು ಏನು ಮಾಡ್ತೀವಿ ಕ್ಲಿಕ್ ಮಾಡ್ತೀವಿ ಓಕೆ ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಟಿ ಡಿ ಎಸ್ನೊಳಗಿರುವಂತಹ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಸೊ ದಯವಿಟ್ಟು ಇಲ್ಲಿ ಹೆಸರು ಎಂಟ್ರಿ ಮಾಡಿ ಅಂತಿದೆ ಇಲ್ಲಿ ಹೆಸರು ಯಾವ ರೀತಿ ಇರಬೇಕು ಅಂತಂದರೆ ನೀವೀಗಾಗಲೇ ದೀಕ್ಷಾ ಆ್ಯಪಲ್ಲಿ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲನ್ನು ಏನು ನಿಮ್ಮ ಕೆ ಆರ್ ಪಿ ಅವರಿಗೆ ಕಳಿಸ್ಲಿಕ್ಕೆ ಅಂತ ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೀರಿ ಆ ಸ್ಕ್ರೀನ್ಶಾಟನ್ನು ನೀವು ತೆಗೆದು ನಿಮ್ಮ ಹೆಸರು ಯಾವ ರೀತಿ ಕನ್ನಡದಲ್ಲಿ ಅಂತ ನೋಡ್ಕೊಳ್ಳಿ ಒಂದು ವೇಳೆ ಆ ಸ್ಕ್ರೀನ್ಶಾಟ್ ನಿಮಗೆ ಸಿಕ್ಕಲಿಲ್ಲ ಅಂತಂದರೆ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ಆ ಹೆಸರನ್ನು ದಯವಿಟ್ಟು ಮಿಸ್ ಮಾಡಲಾರದೆ ಆ್ಯಸ್ ಇಟ್ ಈಸ್ ಟೈಪ್ ಮಾಡಬೇಕು ಸೊ ನೋಡಿ ಈಗ ನಾನು ಈ ರೀತಿಯಾಗಿರುವಂತಹ ನನ್ನ ಹೆಸರನ್ನು ಟೈಪ್ ಮಾಡ್ತಾ ಇದ್ದೀನಿ ಹೀಗೆ ಟೈಪ್ ಮಾಡ್ತಾ ಇದ್ದೀನಿ ಈಗ ನಾನು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು ದಯವಿಟ್ಟು ಗಮನಿಸಿ ಸೊ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಎಲ್ಲರೂ ಗಾಬರಿ ಆಗೋದು ಬೇಡ ಇದೇನೋ ಬೇರೆ ಬಂದ್ಬಿಡ್ತು ಅಂತ ಹೇಳಿ ಸೊ ಈಗೇನು ಮಾಡ್ಬೇಕಂದ್ರೆ ಇಲ್ಲಿ ಬೈಸಿಕಲ್ ಅಂತ ಇದೆ ನೋಡಿ ಸೆಲೆಕ್ಟ್ ಆಲ್ ಸ್ಕ್ವೇರ್ಸ್ ವಿತ್ ಬೈಸಿಕಲ್ಸ್ ಅಂತ ಹೇಳಿ ಬೈಸಿಕಲ್ಸ್ ಅಂತ ಕೊಟ್ಟಿದ್ದಾರೆ ಆದ್ರೆ ನಾವಿಲ್ಲಿ ಎಲ್ಲ ಫೋರ್ ವೀಲರು ಬೈಸಿಕಲ್ ಈ ರೀತಿ ಇರುವಂತಹ ಎಲ್ಲ ಸ್ಕ್ವೇರ್ಗಳನ್ನು ಕೂಡ ಈ ರೀತಿ ಸೆಲೆಕ್ಟ್ ಮಾಡಬೇಕು ಆ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಮತ್ತೊಂದು ಸಲ ಏನು ಕೇಳ್ತಾ ಇದೆ ಅಂದರೆ ಟ್ರಾಫಿಕ್ ಲೈಟ್ಸ್ ಅಂತ ಕೇಳ್ತಾ ಇದೆ ಸೊ ಟ್ರಾಫಿಕ್ ಎಲ್ಲೆಲ್ಲಿ ಇದಾವೋ ಈ ಒಂದು ಚಿತ್ರಗಳಲ್ಲಿ ಆ ಟ್ರಾಫಿಕ್ ಲೈಟ್ಗಳ ಬಾಕ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ವೆರಿಫೈ ಅಂತ ಕೊಡ್ತಾ ಇದ್ದೀನಿ ಎಸ್ ಸೊ ಇಲ್ಲಿ ಎರಡು ಆಪ್ಷನ್ ಕೇಳ್ತಾ ಇದೆ ಒಂದು ಜಿಮೇಲ್ ಕೇಳ್ತಾ ಇದೆ ಒಂದು ಮೊಬೈಲ್ ನಂಬರನ್ನ ಲಾಸ್ಟ್ ಫೋರ್ ಡಿಜಿಟ್ಸ್ ತೋರಿಸ್ತಾ ಇದೆ ಸೊ ದಯವಿಟ್ಟು ಗಮನಿಸಿ ಜಿಮೇಲಿಂದ ಪಾಸ್ವರ್ಡನ್ನು ಒ ಟಿ ಪಿಯನ್ನು ತರಿಸ್ಕೊಳ್ಬಾರ್ದು ಮೊಬೈಲ್ ನಂಬರನ್ನು ನಾವು ಈ ರೀತಿ ಸೆಲೆಕ್ಟ್ ಮಾಡಬೇಕು ಈ ರೀತಿ ಸೊ ದಯವಿಟ್ಟು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಮೊಬೈಲ್ ನಂಬರಿಗೆ ಗೆಟ್ ಒ ಟಿ ಪಿ ಅಂತ ಹೇಳಬೇಕು ಎಸ್ ಈಗ ನನ್ನ ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ ದಯವಿಟ್ಟು ಗಮನಿಸಿ ಮೆಸೇಜ್ ರೂಪದಲ್ಲಿ ಎಸ್ ಎಮ್ ಎಸ್ ಎಸ್ ಇಲ್ಲಿ ಕಾಣ್ತಾ ಇದೆ ತಮಗೆ ವಿ ಎಮ್ ಡಿ ಎಸ್ ಎಚ್ ಎಮ್ ಎಸ್ ಅಂತ ಹೇಳಿ ಒಂದು ಒ ಟಿ ಪಿ ಬಂತು ಆ ಒ ಟಿ ಪಿಯನ್ನು ನಾನೀಗೇನು ಮಾಡ್ತೀನಿ ಇಲ್ಲಿ ಹಾಕ್ತೀನಿ ಎಸ್ ಒ ಟಿ ಪಿಯನ್ನು ಟೈಪ್ ಮಾಡಿದ ನಂತರದಲ್ಲಿ ಏನು ಮಾಡಬೇಕು ಈ ಸಬ್ಮಿಟ್ ಅಂತಿದೆ ನೋಡಿ ಸಬ್ಮಿಟ್ ಅನ್ನೋದನ್ನು ಕ್ಲಿಕ್ ಮಾಡಿರಿ ನೀವು ಪಾಸ್ವರ್ಡ್ ಕೇಳ್ತಾ ಇದೆ ದಯವಿಟ್ಟು ಗಮನಿಸಿ ಪಾಸ್ವರ್ಡ್ ತಾವು ಮರ್ತಿದ್ರೆ ನೀವು ಪಾಸ್ವರ್ಡ್ ಅಥವಾ ನೆನಪಿದ್ರೆ ಅದೇ ಪಾಸ್ವರ್ಡನ್ನು ತಾವು ಏನು ಮಾಡ್ಬೋದು ಎಂಟರ್ ಮಾಡ್ಬೋದು ಈಗ ನಾನು ಹೊಸ ಪಾಸ್ವರ್ಡನ್ನು ಸೃಷ್ಟಿಸ್ಕೊಳ್ತೀನಿ ದಯವಿಟ್ಟು ಗಮನಿಸಿ ಇಲ್ಲಿ ಯಾವ ಪಾಸ್ವರ್ಡನ್ನು ನಾನು ಸೃಷ್ಟಿಸ್ಕೊಂಡಿದ್ದೀನೋ ಅದೇ ರೀತಿಯ ಪಾಸ್ವರ್ಡನ್ನು ಇಲ್ಲಿ ಕೂಡ ಸೃಷ್ಟಿಸ್ಕೊಳ್ಬೇಕು ಒಂದನ್ನು ಏನು ಗಮನಿಸಬೇಕು ಅಂತಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಇನ್ನೊಂದು ಉಳಿದಿದ ಉಳಿದ ಸ್ಮಾಲ್ ಲೆಟರ್ಗಳಿರಬೇಕು ಒಂದು ಕ್ಯಾಪಿಟಲ್ ಲೆಟರು ಉಳಿದ ಸ್ಮಾಲ್ ಲೆಟರು ಒಂದು ನಂಬರು ಒಂದು ಚಿಹ್ನೆ ಇಷ್ಟು ಕನಿಷ್ಠ ಇರಬೇಕು ಓಕೆ ಹಾಗಿರುವಂತಹ ಪಾಸ್ವರ್ಡನ್ನು ಇಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ನ್ಯೂ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡ್ ಎರಡರಲ್ಲೂ ಕೂಡ ನಾವು ಸೇಮ್ ಹಾಕ್ತೀವಿ ಸೇಮ್ ಹಾಕ್ಬಿಟ್ಟು ಏನು ಮಾಡ್ತೀವಿ ರೀಸೆಟ್ ಅಂತ ಹೇಳ್ತೀವಿ ರೀಸೆಟ್ ಅಂತ ಆದಮೇಲೆ ಈಗ ಬ್ಯಾಕ್ ಟು ಅಪ್ಲಿಕೇಶನ್ ಅಂತ ಇದೆ ಬ್ಯಾಕ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತೀವಿ ಈ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ದಯವಿಟ್ಟು ಗಮನಿಸಿ ಮತ್ತೆ ಲಾಗಿನ್ ವಿತ್ ಸೇಜ್ ಸಿಸ್ಟಮ್ ಹೋಗಬಾರ್ದು ಸೈನ್ ಇನ್ ವಿತ್ ಗೂಗಲ್ ಹೋಗಬಾರ್ದು ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ದಯವಿಟ್ಟು ಗಮನಿಸಿ ಮೊಬೈಲ್ ನಂಬರ್ ನನ್ನ ಮೊಬೈಲ್ ನಂಬರ್ ಆಗಲೇ ಏನಲ್ಲಿ ಎಂಟರ್ ಮಾಡಿದ್ದೆ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು ಮಾಡಿದ ನಂತರದಲ್ಲಿ ಈಗ ನನ್ನ ಹೊಸದಾಗಿ ಸೆಟ್ ಮಾಡಿಕೊಂಡಂತಹ ಪಾಸ್ವರ್ಡ್ ಏನಿದೆಯಲ್ಲ ಆ ಪಾಸ್ವರ್ಡನ್ನು ನಾನು ಇಲ್ಲಿ ಎಂಟರ್ ಮಾಡಬೇಕು ಸೊ ಪಾಸ್ವರ್ಡನ್ನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೀನಿ ಈಗ ನಾನು ಏನು ಇಲ್ಲಿ ಲಾಗಿನ್ ಅಂತಿದೆ ನೋಡಿ ಆ ಲಾಗಿನ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ ಈ ರೀತಿ ಸೊ ಗಮನಿಸ್ತಾ ಇದ್ದೀರಿ ಗಮನಿಸ್ತಾ ಇದ್ದೀರಿ ಈ ಇಂಟು ಮಾರ್ಕ್ ಇದೆ ಅಲ್ಲ ಇದನ್ನು ಕ್ಲಿಕ್ ಮಾಡಿ ವಾಪಸ್ ನಾನು ಏನು ಮಾಡ್ಬಿಡ್ತೀನಿ ಹೀಗೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನನ್ನ ಹೆಸರಿನ ಮೊದಲನೇ ಅಕ್ಷರ ಕಾಣಿಸ್ತಾ ಇದೆ ನೋಡಿ ದಯವಿಟ್ಟು ಗಮನಿಸಿ ನನ್ನ ಹೆಸರಿನ ಮೊದಲನೇ ಅಕ್ಷರ ಕಾಣಿಸ್ತಾ ಇದೆ ಅದನ್ನು ನಾನೀಗ ಕ್ಲಿಕ್ ಮಾಡ್ತೀನಿ ಹೀಗೆ ಸೊ ಇಲ್ಲಿ ದಯವಿಟ್ಟು ಗಮನಿಸಿ ನನ್ನ ಹೆಸರು ಪೂರ್ತಿಯಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ ಪ್ರೊಫೈಲ್ ಅಂತಿದೆ ನೋಡಿ ಈ ಪ್ರೊಫೈಲ್ ಅನ್ನೋದನ್ನು ನಾನೀಗ ಕ್ಲಿಕ್ ಮಾಡಬೇಕು ಎಸ್ ಪ್ರೊಫೈಲ್ ಅನ್ನೋದನ್ನು ಕ್ಲಿಕ್ ಮಾಡಿದೆ ಅಂತಂದರೆ ನನ್ನ ಹೆಸರಿನ ಪೂರ್ತಿ ಹೆಸರಿದೆ ಆಮೇಲೆ ಇಲ್ಲಿ ನನ್ನ ಹೆಸರಿನ ಮೊದಲನೇ ಅಕ್ಷರದ ಮೇಲೆ ಟಿಕ್ ಬಂದಿದೆ ಸೊ ಇದು ಸರಿಯಾದ ಪ್ರೊಫೈಲು ಇಲ್ಲಿ ಪ್ರೊಫೈಲ್ ಹತ್ರನೇ ಕೋರ್ಸಸ್ ಅಂತ ಇರುತ್ತೆ ಆ ಕೋರ್ಸಸ್ ಅನ್ನೋದನ್ನು ನಾವು ಕ್ಲಿಕ್ ಮಾಡಿಕೊಂಡು ಕೋರ್ಸಸ್ ಮುಂದುವರಿಯಬೋದು ಇರಲಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಇದನ್ನು ಹೀಗೆ ಕ್ಲಿಕ್ ಮಾಡಿಕೊಂಡು ಒಂದು ಸಲ ಕ್ಲೋಸ್ ಮಾಡಿರಿ ಇದನ್ನು ಈ ರೀತಿ ಪೂರ್ತಿ ಕ್ಲೋಸ್ ಮಾಡಿಬಿಡ್ರಿ ಮತ್ತೆ ನೀವು ನಿಮ್ಮ ದೀಕ್ಷಾ ಆ್ಯಪನ್ನು ಓಪನ್ ಮಾಡಿರಿ ಎಸ್ ಓಪನ್ ಆಗಿದೆ ಈಗ ನಾವು ಮತ್ತೆ ಪ್ರೊಫೈಲನ್ನು ಅದನ್ನು ಕ್ಲಿಕ್ ಮಾಡ್ತೀವಿ ಪ್ರೊಫೈಲ್ ಮತ್ತೆ ಗೆಸ್ಟ್ ಅಂತ ತೋರಿಸ್ತಾ ಇದೆ ಲಾಗಿನ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಲಾಗಿನ್ ನೋಡಿ ಎಲ್ಲವನ್ನು ಸಿದ್ಧ ಮಾಡುತ್ತಿದ್ದೇವೆ ಅಂತೇಳಿ ಈಗ ನಾರ್ಮಲ್ ಆಗಿರುವಂಥ ನನ್ನ ಪ್ರೊಫೈಲು ನನಗೆ ವಾಪಸ್ಸು ಸಿಕ್ಬಿಡ್ತು ಸೊ ಈಗ ಗಮನಿಸಿ ನನ್ನ ಕೋರ್ಸ್ಗಳು ಇಲ್ಲಿದ್ದಾವೆ ಆಮೇಲೆ ಪಾಸ್ಬುಕ್ಕು ಕೂಡ ಸಿದ್ಧವಾಗಿದೆ ಈಗ ನಾನು ಮತ್ತೆ ಈ ರೀತಿ ಕೋರ್ಸನ್ನು ಒತ್ತಿ ಹೊಸ ಕೋರ್ಸನ್ನು ನಾನು ಜಾಯ್ನ್ ಆಗಿ ತರಬೇತಿಯನ್ನು ಮುಂದುವರಿಸ್ಬೋದು ಧನ್ಯವಾದಗಳು